ಏನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ದ್ವಾರಕೀಶ್ ಅಂಕಲ್ ನಾವು ನಾವು ಚಿಕ್ಕವರಿದ್ದಂಗ ನೋಡ್ತಾ ಇದ್ದಾರೆ. ಆಮೇಲೆ ಅಪ್ಪಾಜಿ ಅಮ್ಮ ನಮ್ಮ ಚಿಕ್ಕಪ್ಪ ವರ್ಧನ್ ಆಗಿರ್ಬೋದು, ಇಲ್ಲ ನೋಡೇಶ್ ಅಂಕಲ್, ಎಲ್ಲರೂ ಹುಣಸು ಕೃಷ್ಣಮೂರ್ತಿಗಳು ಭಾರ್ಗವರು ಎಲ್ಲರೂ ಒಂದು ಒಂದು ಫ್ಯಾಮಿಲಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅವಾಗಿಂದ ತುಂಬ ಕ್ಲೋಸ್ ಆಗಿ ಚೆನ್ನೈಲಿ ಇದ್ದ ಜೊತೆ ಇದ್ದವರು. ಆಮೇಲೆ ಫಸ್ಟ್ ಪಿಕ್ಚರೇ ದೇವದ ಬೆಟ್ಟ ಸರ್, ಇದು ಮೇರ್ ಮುತನ್ ಫಸ್ಟ್ ಪಿಕ್ಚರ್. ಆಮೇಲೆ ಅಪ್ಪಾಜಿ ಜೊತೆ ಕಾಂಬಿನೇಷನ್ ಜಾಸ್ತಿ ಮಾಡಿದ್ದಾರೆ ಅಪ್ಪಾಜಿ ಜೊತೆಲ್ಲೇ. ಆಮೇಲೆ ಒಳ್ಳೆ ಬಾಂಧವ್ಯ ನಾವು ಇದರಲ್ಲಿ ಆಯುಷ್ಮಾನ್ ಭವಂತ ಸಿನಿಮಾ, ಅವ್ರ ಮಕ್ಕಳಾಗಲಿ ಮೋರ್ ಲೈಕ್ ಫ್ಯಾಮಿಲಿ ಫ್ರೆಂಡ್ಸ್, ತುಂಬ ಕ್ಲೋಸ್ ಫ್ರೆಂಡ್ಸ್. ಮಕ್ಕಳ ಜೊತೆ ಎಲ್ಲ ಮಕ್ಕಳು ನನಗೆ ತುಂಬ ಆಗ್ತದೆ. ಅಂದರೆ ಅವ್ರಿಲ್ಲ ಅಂತ ಅನ್ಸ್ಕೊಳಕ್ಕೆ ಒಂದು ಒಂಥರ ಒಂಥರ ಬೇಜಾರಾಗಿ. ಯಾಕೆ ಇಂಡಸ್ಟ್ರಿ ಕೊಡುಗೆ ನೀವೇ ನೋಡ್ಬೋದು, ಆ್ಯಕ್ಟಿಂಗ್ ಮಾತ್ರ ಅಲ್ಲ ಪ್ರೊಡಕ್ಷನ್ ಸೈಡಿಂದ ಎಷ್ಟೋ ಫಿಲ್ಮ್ಸ್ಗಳ ಸಾಕಷ್ಟು ದೊಡ್ಡ ಮಟ್ಟ ಫಿಲ್ಮ್ಸ್ನ ಅವರು ಅವೆಲ್ಲ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ, ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದಾರೆ, ಸಾಕಷ್ಟು ಐ ಥಿಂಕ್ ಟಾಪ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅವರಿಲ್ಲ ಅಂತ ನೆನ್ಸ್ಕೊಳಕ್ಕೆ ಒಂಥರ ಕಷ್ಟ ಆಗುತ್ತೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ದೇವ್ರ ಶಕ್ತಿ ಕೊಡಲಿ. ಬಟ್ ನಾವು ಇರ್ತೀವಿ ಜೊತೆಲಿ, ನಾವು ಫ್ಯಾಮಿಲಿ ಮೆಂಬರ್ಸ್ ಏನು ಜೊತೆಲಿ ಅವ್ರ ಜೊತೆಲಿ ಇರ್ತೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲ ಇವಾಗ ರೀಸೆಂಟ್ ಅಲ್ಲ, ತುಂಬಾ ವರ್ಷಗಳಾಯ್ತು. ಅಪ್ಪು ಇದಾದಾಗ ಮಾತ್ರ ಮೀಟ್ ಮಾಡಿದ್ವಿ ಅಷ್ಟೇ, ಬಿಟ್ಟರೆ ಯಾವತ್ತು. ದ್ವಾರಕೀಶ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಯಶಸ್ವಿಯ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ. ನಾನು ಅಂಬರೀಷ್ ಅವ್ರ ಜೊತೇಲಿ ಅವರ ಒಡನಾಟ ಅಥವಾ ಅವರು ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರಲ್ಲಿ ಅಂಬರೀಷ್ ಅವರು ಆ್ಯಕ್ಟ್ ಮಾಡಿದ್ರು, ಅದನ್ನು ನಿರ್ದೇಶನ ಮಾಡಿದ್ದು ದ್ವಾರಕೀಶ್ ಅವರು. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಹಲವಾರು ಸತಿ ಭೇಟಿ ಮಾಡಿ ಅವರು ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರೋರು. ಅವ್ರ ಸಿನಿಮಾದಲ್ಲಿ ಯಾವ ರೀತಿ ಮನರಂಜನೆ ಮಾಡಿದ್ರು ಅದೇ ರೀತಿ ಅವರು ನಿಜ ಜೀವನದಲ್ಲೂ ಎಲ್ಲರನ್ನೂ ನಗ್ನಗಿಸ್ತಾ ತುಂಬಾ ಎಂಟರ್ಟೈನಿಂಗ್ ಆ್ಯಂಡ್ ಹ್ಯಾಪಿ ಪರ್ಸ್ನಾಲಿಟಿ ಆಗಿದ್ದರು. ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು. ಎಲ್ಲರೂ ದುಃಖದಲ್ಲೇ ಇದ್ದೀವಿ, ಆದ್ರೂ ದೇವರು ಒಂದು ರೀತಿ ಅವರಿಗೆ ನೆಮ್ಮದಿಯಿಂದ ಶಾಂತಿಯುತವಾಗಿ ಅವರನ್ನು ಕರ್ಕೊಂಡು ಹೋಗಿದ್ದ ರೀತಿಯೂ ಅದು ಒಂದು ವರವೇ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಈ ನೋವನ್ನು ಭರಿಸೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಅವ್ರ ಶ್ರೀಮತಿಯವ್ರಿಗೆ ಅನಾಹುತ ಆಗಿ ತೀರೋಗಿದ್ರು. ಈಗ 3 ವರ್ಷ ನಂತರ ಏಪ್ರಿಲ್ 16 ದ್ವಾರಕೀಶ್ ಅಂಕಲ್ಗೂ ಹಿಂಗೆ ಆಗಿದೆ. ಅವ್ರ ಶ್ರೀಮತಿಯವ್ರ ಜೊತೆ ಸೇರಿರ್ತಾರೆ. ಆ್ಯಂಡ್ ಆಲ್ಸೋ ಯು ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ, ಒಳ್ಳೆ ತಂದೆಯಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ನಿರ್ಮಾಪಕ, ನಿರ್ದೇಶಕ, ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೇತ್ರದಾನ ಮಾಡಿದರೆ ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ದಾರೆ. ಅವರೆಲ್ಲಿದ್ದರೂ ಖುಷಿಯಾಗಿರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಅಂಜನೇಯ. ಮಹಾನ್ ವ್ಯಕ್ತಿ, ಪ್ರಪಂಚದಲ್ಲಿ ತುಂಬಾ ಜನ ಹುಡ್ತಾರೆ, ತುಂಬಾ ಜನ ಸಾಯ್ತಾರೆ. ಬದುಕು ಅನ್ನೋದು ಒಂದು ಅವಕಾಶ, ಆ ಅವಕಾಶದಲ್ಲಿ ನೀವು ಏನ್ ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನ ಉಪಯೋಗಿಸ್ಕೋತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೊಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ತರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಆ ಒಂದು ಏನ್ ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂತ ಮಹಾನ್ ಚೇತನ. ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ತುಂಬಾ ದೊಡ್ಡದು. ಇದು ನೋಡಿದಾಗೆಲ್ಲ ಬಹಳ ಸ್ಫೂರ್ತಿಯಾಗಿರುತ್ತೆ, ಯಾಕಂದ್ರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದ್ರೆ ಬದುಕಿ ಅವಕಾಶ ಅದನ್ನ ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು, ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳಿಸ್ಕೊಡ್ಬೇಕು. ಇದು ದ್ವಾರಕೀಶ್ ಅವರಿಗೆ ದೊಡ್ಡ ಗೌರವ. ಅವರು ಬದುಕಿದ್ದಾಗ ಇಷ್ಟು ದೊಡ್ಡ ಪ್ರಚಾರ ಅವ್ರಿಗೆ ಸಿಗಲಿಲ್ಲ. ಆ್ಯಕ್ಚುಲಿ ನಮ್ಮ ವಾಣಿಜ್ಯ ಮಂಡಳಿ ಇದನ್ನು ಮೊದಲಿಂದ ಗಮನಿಸಬೇಕು.
ದ್ವಾರಕೀಶ್ ಅವರು ಎಂಟರ್ಟೈನ್ಮೆಂಟ್ ವರ್ಲ್ಡ್ಗೆ ಒಂದು ಇನ್ಸ್ಪಿರೇಷನ್ ಮತ್ತು ಲೆಸನ್. ಫಿಲ್ಮ್ ಮೇಕಿಂಗ್ ಅಂದರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್, ಅದಕ್ಕೆ ಅವರು ಇನ್ಸ್ಪಿರೇಷನ್ ಆಗಿದ್ದರು. ಅತಿಯಾಗಿ ಹೋಗೋದಕ್ಕೆ ಅವರು ಒಂದು ಲೆಸನ್ ಕೂಡ ಆಗಿದ್ದರು. ಬಟ್ ಅವ್ರದ್ದು ಪರಿಪೂರ್ಣವಾದ ಜೀವನ. ನಾನು ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ನೋಡಿ. ಮೆಟ್ರೋ ಗೋಲ್ಡ್ವಿನ್ ಮೇಯರ್ ಆ ಥರದ್ದು ಒಂದು ಸಂಸ್ಥೆ ಆಗಬೇಕು ಅಂತ ಕನಸ್ಕೊಂಡ ಮೊದಲನೇ ಕನ್ನಡಿಗ ದ್ವಾರಕೀಶ್ ಅವರು. ಅವ್ರದ್ದು ಸ್ಕೂಲೇ ಉಳಿಸ್ಕೂ ಸ್ಕೂಲು, ರಂಜನೆ ರಂಜನೆ ರಂಜನೆ. ಅದಕ್ಕೆ ಬೇಕಾದ ಸ್ಫೂರ್ತಿ ದ್ವಾರಕೀಶ್ ಆ್ಯಂಡ್ ಲೆಸನ್ ಅವ್ರದ್ದು ಪರಿಪೂರ್ಣ ಜೀವನ ಆಗಿದೆ. ಕನ್ನಡ ಚಿತ್ರರಂಗ ಅವರನ್ನು ಸದಾ ಸ್ಮರಿಸುತ್ತೆ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಥ್ಯಾಂಕ್ ಯು. ಕರ್ನಾಟಕ ಮ್ಯಾಪಲ್ಲಿ ಒಂದು ಉಳಿ ಗರ್ಸೋದು ಇವರೇ ನೋಡಿರ್ಬೇಕು ನೀವು ಮ್ಯಾಪ್ನ ಅಲ್ವಾ? ಅವ್ರು ಇದ್ದಿದ್ದು ಇಷ್ಟೇ, ಆದರೆ ಅವ್ರ ಕನಸು ಮಾತ್ರ ಅಷ್ಟು ಎತ್ತರಕ್ಕಿತ್ತು ಯಾವಾಗಲೂ. ಒಂದು ಇವಾಗ ಅವ್ರು ನೋಡಿದಾಗ ಅನಿಸಿದ್ದು ಎಷ್ಟೇಕೆ ಪೀಸ್ಫುಲ್ ಸ್ಲೀಪ್, ಆರಾಮಾಗಿ ಮಲಗಿದ್ದಾರೆ. ಕನಸು ಕಾಣೋದನ್ನು ಹೇಳ್ಕೊಟ್ಟೊಬ್ಬ ವ್ಯಕ್ತಿ ಅಂದರೆ ಇಷ್ಟೇ ಇದ್ರು ಅವ್ರು ನೋಡೋಕ್ಕೆ ಇಷ್ಟೇ ಇದ್ರಲ್ವ, ಬಟ್ ಕನಸು ಎಷ್ಟು ಎತ್ತರ ಇತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಇವತ್ತಿಗೂ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿನಿಮಾ ಇಂಡಸ್ಟ್ರಿ ಟು ಡ್ರೀಮ್. ನಮಗಿಂತ ಮುಂಚೆ ಕನಸು ಕಂಡವ್ರು ಅವರೆಲ್ಲ, ನಾವೆಲ್ಲ ಏನಾರು ಅದೆಲ್ಲ ಆಮೇಲೆ ಬಂದಿದ್ದು. ಒಟ್ಟಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ಈಶ್ವರಿ ಸಂಸ್ಥೆಗೆ ತುಂಬ ಒಡನಾಟ ಇದೆ ಅವ್ರಿಗೆ. ಇವ್ರ ಮಕ್ಕಳಿಗೆ ನಾನು ಅವ್ರು ನಾನು ಯಾವತ್ತೂ ಕರಿತಾ ಇದ್ದಿದ್ದು ಎನ್ನಮ್ಮ ರವಿ ಅಂತ ಕರೆಯೋರು. ಆ ಥರ ಈ ಥರ ಯಾರೂ ಕರಿತಿರಲಿಲ್ಲ ನನಗೆ, ಅವರೊಬ್ಬರು. ಈಗ ಆ ಮಾತು ಇಲ್ಲ ನಮಗೆ ಅಷ್ಟೇ. ಇವಾಗ ಒಟ್ಟಲ್ಲಿ ಲೆಟ್ ಇಮ್ ರೆಸ್ಟ್ ಇನ್ ಪೀಸ್. ಜೊತೆಯಲ್ಲಿದ್ವಿ ಎಲ್ಲರೂ, ಇಟ್ಸ್ ಅ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಅಲ್ವಾ. ಅವ್ರ ಫಸ್ಟ್ ಪಿಕ್ಚರು ಕುಲ್ಲಾ ಏಜೆಂಟ್ 000 ಹೀರೋ ಆಗಿ ಮಾಡಿದ ಸಿನಿಮಾ ಎಲ್ಲ ಈಶ್ವರಿ ಪ್ರೊಡಕ್ಷನ್ಸೇ ಡಿಸ್ಟ್ರಿಬ್ಯೂಟರ್ಸ್. ಮೇನ್ ಪಾರ್ಟ್ ಫಾದರ್ಗೆ ಅವ್ರಿಗೆ ತುಂಬ ಒಡನಾಟ ಆಯಿತು. ಬಹುಶಃ ಆಮೇಲೆ ಹಂಗೆ ಶಿಫ್ಟ್ ಆಗಿ ಓಡಾಡ್ಕೊಂಡು ಇದ್ದಿದ್ದು ದಿವ್ಸಗಳು ಗೊತ್ತಲ್ಲ ಅದು. ಬಟ್ ಎಲ್ಲೇ ಆದರೂ ಕೂಡ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ ನಮಗೆ ಅವ್ರಿಗೆ. ಅಂದರೆ ಅದು ಯಾವಾಗ ನೋಡಿದ್ರೆ ಅಷ್ಟೇ, ಅವರು ಇವ್ನು ಹೆಂಗೆ ಮಾತಾಡ್ಸೋ ನನ್ನ ಹಂಗೆ ಮಾತಾಡ್ಸೋದವ್ರು. ಅಂದರೆ ನಾನು ಬೆಳೆದಿದ್ದು ಹಂಗೆ, ನಂದೊಂದು ಭಾಗ ನನ್ನ ದೇಹದಲ್ಲಿ ಇವರೆಲ್ಲ ಎಲ್ಲೋ ಒಂದು ಭಾಗ ಅಂಟ್ಕೊಂಡಿದ್ದಾರೆ, ತುಂಬ ಜನ ಅಂಟ್ಕೊಂಡಿದ್ದಾರೆ ಆ ಥರ. ಅದರಲ್ಲಿ ಇವರು ಒಂದು ಭಾಗ ಅವರು. ಅದೇ ಸರ್, ನಿಮ್ಮ ಮತ್ತೆ ಅವರ ಸ್ಟ್ರಗಲಿಂಗ್ ಮತ್ತೆ ಸಕ್ಸಸ್ ಎಲ್ಲ ಸೇಮ್, ಯಾಕಂದ್ರೆ ಒಂದ್ಸಲ ಸೋಲುವುದು ಗೆಲುವು ಅಷ್ಟೇ ಈಸಿಯಾಗಿ ಸ್ವೀಕರಿಸ್ತೀರಾ, ಅಷ್ಟೇ ಯಶಸ್ಸು. ಸೋಲು ನೀವ್ ಹೇಳೋದು, ಸೋಲು ನಾವ್ ಹೇಳದೇ ಇಲ್ಲ, ನೀವೇ ಸೋಲು ಸೋಲು ಅಂತ ಹೇಳ್ತೀರಾ ಪಾಪ, ಹೇಳಿ ಹೇಳಿ ಕುಗ್ಗಿಸ್ಬಿಡ್ತೀರಾ ಮನುಷ್ಯರನ್ನ. ಸೋಲಲ್ಲ, ದುಡ್ಡಿಂದ ಸೋಲ್ನ ಲೆಕ್ಕ ಹಾಕ್ಲೇಬೇಡಿ ಇವತ್ತು. ಮನುಷ್ಯ ಸಾಯೋವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ ಅಲ್ವಾ? ಹಾ, ಹೋಗುತ್ತೆ ಬರುತ್ತೆ. ಇಲ್ಲ, ನನ್ನ ಹತ್ರ ಅವರು ತುಂಬಾ ರಸಿಕ ಸಿನಿಮಾ ಆದ್ಮೇಲೆ ನನ್ಗೆ ಅವ್ರು ಜಾಸ್ತಿ ಒಡನಾಟ ಇರಲಿಲ್ಲ. ಡೈರೆಕ್ಷನ್ ಮಾಡ್ರ ನನ್ನ ಇಟ್ಕೊಂಡು ಒಂದು ಸಿನಿಮಾ, ಅವರು ಪರದೆಯಿಂದ ರಸಿಕ, ಅವರು ನಾನು ಪರದೆ ಮೇಲೆ ರಸಿಕ. ಕೆಲವು ನಿಜ ಹೇಳೋಣ ಇವತ್ತಾದ್ರು ಅಲ್ಲ, ನಿಮ್ ಕನ್ಸಲ್ಲಿ ನಾನ್ ಬರ್ತೀನಿ ಇರ್ಲಿ ಇರ್ಲಿ. ಒಬ್ಬ ವ್ಯಕ್ತಿ ನೋಡಿ ದ್ವಾರಕೀಶ್ ಅಂದ ತಕ್ಷಣ ನಗು ಉಟ್ಕೊಳ್ಳುತ್ತೆ. ಈಸ್ ಎ ವೆರಿ ಗುಡ್ ಕಾಮಿಡಿಯನ್, ಲಂಗ್ಸಿದ್ದಾರೆ ಎಲ್ಲಾರನ್ನು. ಅವರು ಆರಾಮಾಗಿ ಹೊರಟಿದ್ದಾರೆ ಇವಾಗ. ಲೆಟ್ ಇಸ್ ಆಲ್ ಸೆಂಡ್ ಇನ್ ಪೀಸ್ಫುಲ್ ಅಷ್ಟೇ, ದಟ್ ಇಸ್ ವಾಟ್ ಐ ವಿಶ್. ಲೆಟ್ ಇಸ್ ಜರ್ನಿ ಬಿ ಪೀಸ್ಫುಲ್ ಅಂಡ್ ರೆಸ್ಟ್ ಇನ್ ಪೀಸ್. ಆದ್ರೆ ಅವ್ರು ಯಾವಾಗ ನಗ್ ನಗ್ತಾರೆ ಕೊನೆ ಗಳಿಗೆಯಲ್ಲಿ ಕೂಡ, ನೀವೆಲ್ಲ ಏನು ಸೋಲು ಸೋಲು ಅಂದ್ರೆ ಅವ್ರು ಸೋತೆ ಅಂತ ಯಾವತ್ತು ಕುಗ್ಗಿರ್ಲಿಲ್ಲ ಅಲ್ವಾ? ಯಾವತ್ತು ಕುಗ್ಗಿ ಏನು ಬೀದಿಗೆ ಏನು ಬರಲಿಲ್ಲ. ಅವ್ರ ಬ್ರಾಟಕ್ ಸಿನಿಮಾ ಹೆಂಗಿದ್ರು, ಎಷ್ಟೇ ಇದ್ರು ಅಷ್ಟಲ್ಲಿ ಸಿನಿಮಾ ಮಾಡಬೇಕು ಅಂತ ಇದ್ದವ್ರು ಅವ್ರು ಯಾವಾಗ್ಲೂ. ಬೆಳಗ್ಗೆಯಿಂದ ವಾಟ್ಸಪ್ ಅಲ್ಲೆಲ್ಲ ದ್ವಾರಕೀಶ್ ಅವರ ಬೇರೆ ಬೇರೆ ಚಿತ್ರಗಳ ತುಣುಕುಗಳೆಲ್ಲ ಓಡಾಡ್ತಿದೆ. ಗುರು ಶಿಷ್ಯರದ ಒಂದು ಸನ್ನಿವೇಶ ಬೆಳಗ್ಗೆ ನನಗೆ ಬಂದು, ಅಲ್ಲಿ ಶಿವರಾಮಣ್ಣ ದ್ವಾರಕೀಶ್ ಅವರು ಆ ಗುರುಗೆ ಸೇವೆ ಮಾಡ್ತೀನಿ ಅಂತ ಒಣಕೆ ಇಟ್ಕೊಂಡು ಆ ಗುರು ಕಾಲನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ. ಎಂತ ದೃಶ್ಯಗಳನ್ನ ಒಬ್ಬ ನಟನಾಗಿ ದ್ವಾರಕೀಶ್ ಅವ್ರು ನಮಗೆ ಕೊಟ್ಟಿದ್ದಾರೆ. ಒಂದ್ ಕಡೆ ಮರೆಯಲಾಗದಂತ ದೃಶ್ಯಗಳು, ಡೈರೆಕ್ಟರ್ ಆಗಿ ಬಿ ಬರದ ಕಾದಂಬರಿ ಫಿಲ್ಮ್ ಫಸ್ಟ್ ಡೈರೆಕ್ಷನ್ ಮಾಡ್ತಾರೆ ಅವರು. ಅದರಲ್ಲಿ ಆ ಕಾಲದಲ್ಲಿ ಈ ತರ ಕೆಳಗೆ ನೋಡುವಂತ ಕ್ಯಾಮ್ರಾ ಬರ್ತಾ ಇತ್ತು. ಆ ಕ್ಯಾಮ್ರಾ ಒಂದು 25-50 ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ ಇಟ್ಟಿದ್ರು. ಇವತ್ತವರೆಗೂ ನನಗೆ ಒಬ್ಬ ಡೈರೆಕ್ಟರ್ ಆಗ ಆ ಶಾರ್ಟ್ನ ಮರೆಯಕ್ಕೆ ಆಗಲ್ಲ. ಆಸ್ ಅ ಡೈರೆಕ್ಟರ್ ದ್ವಾರಕೀಶ್ ಅವರು ಕೊಟ್ಟಂತಹ ಚಿತ್ರಗಳು, ಆಮೇಲೆ ಆಸ್ ಅ ಪ್ರೊಡ್ಯೂಸರ್ ಆತ್ಮಮಿತ್ರ ಅಂತ ಚಿತ್ರಗಳು. ಹಾಗಾಗಿ ಒಬ್ಬ ನಟನಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಅವರ ಛಾಪನ್ನ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಒಂದು ಸಾಧನೆಯನ್ನ ಮಾಡಿದವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಈಗ ಅವ್ರನ್ನ ಅಲ್ಲಿ ನೋಡಿದಾಗ ಆಪ್ತಮಿತ್ರ ಅಲ್ಲಿ ಅವ್ರು ಎಷ್ಟು ಜಾಲಿಯಾಗಿ ಎಲ್ಲರಿಸಿದ್ರು ಓಡಾಡೋರು, ಎಷ್ಟು ಹ್ಯಾಪಿಯಾಗಿ ಅವರ ಏನೇ ಸಮಸ್ಯೆಗಳು ಏನೇ ಇದ್ರು ಯಾವಾಗಲೂ ಖುಷಿ ಖುಷಿಯಾಗಿ ಟ್ರೈ ಮಾಡೋರು, ಅದನ್ನು ಬಹಳ ಇಷ್ಟ ಆಗ್ತಿತ್ತು. ಎಲ್ಲದಕ್ಕಿಂತ ಮುಖ್ಯ ರೀ, ಈಗ ಚಿತ್ರರಂಗದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಸೋಲು ರೀ. ಎಲ್ರಿಗೂ ಸೋಲನ್ನು ತಡ್ಕೊಳಕ್ಕೆ ಆಗಲ್ಲ.
ಸೋಲ್ತೀವಿ ಅನ್ನೋ ಒಂದೇ ಕಾರಕ್ಕೆ ಎಷ್ಟೊಂದು ಜನ ಪ್ರಯತ್ನನೇ ಮಾಡೋದಿಲ್ಲ, ಎಲ್ಲಿ ಸೋತ್ಬಿಡ್ತೀವಿ ಅಂತ ಪ್ರಯತ್ನನೇ ಮಾಡಲ್ಲ ಜನ. ಆದರೆ ಅವ್ರು ನೋಡಿ, ಒಂದು ಸೋಲು 18 ವರ್ಷ ಸೋಲಿನ ನಂತರ ಒಂದು ಆಪ್ತ ಮಿತ್ರ ಕೊಡ್ತಾರೆ, 18 ವರ್ಷಗಳ ಸೋಲು ನಂತರ ಒಂದು ಆಪ್ತ ಮಿತ್ರ ಸಿಗುತ್ತೆ. ಅದು ಅಂದರೆ ಸೋಲಿಗೆ ಎದುರ್ಕೊಂಡು ಓಡೋಲ್ಲ. ಅದು ದ್ವಾರಕೀಶ್, ನನಗೆ ಭಾಳ ಇಷ್ಟ ಆಗೋ ವಿಷಯ ಅದು. ಐ ಥಿಂಕ್ ದ್ವಾರಕೀಶ್ ಅವರ ಜೀವನದ ಸಂದೇಶ ಅದು ಅನ್ಸುತ್ತೆ. ಓಂ ಶಾಂತಿ.